ಸಿ ಎಸ್ ಕೆ ವಿರುದ್ಧ ಹೊಸ ತಂಡ ಘೋಷಿಸಿದ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೇಗಿರಲಿದೆ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ಸಿ ಎಸ್ ಕೆ ಪಂದ್ಯ ನಡೆಯುತ್ತೆ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ನು ಬಲಿಷ್ಠವಾಗಿರಲೇಬೇಕು ಸಿ ಎಸ್ ಕೆ ತಂಡವನ್ನು ಧೂಳಿಪಟ ಮಾಡಬೇಕು ಅಂದರೆ ಸಿ ಎಸ್ ಕೆ ತಂಡವನ್ನು ಸೋಲಿಸಿದರೆ ಆರ್ ಸಿ ಬಿ ತಂಡ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತೆ ನಮ್ಮ ತಂಡದ ಪ್ಲೇಯಿಂಗ್ ಲೆವೆನ್ ಹೀಗಿದೆ ಪ್ಲೇಯಿಂಗ್ ಲೆವೆನ್ನಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅದು ವಿಲ್ ಜ್ಯಾಕ್ಸ್ ಜಾಗದಲ್ಲಿ ಮ್ಯಾಕ್ಸ್ವೆಲ್ ಅವರು ಎಂಟ್ರಿ ಕೊಡ್ತಾರೆ ಮ್ಯಾಕ್ಸ್ವಲ್ಲೂ ಔಟ್ ಆಫ್ ಫಾರ್ಮ್ ಪ್ಲೇಯರು ವಿಲ್ ಜ್ಯಾಕ್ಸು ಇನ್ ಪ್ಲೇಯರು ವಿಲ್ ಜ್ಯಾಕ್ಸ್ ಅವರು ಮನೆಗೆ ಹೋಗಿದ್ದಾರೆ ಮನೆಗೆ ಹಾರಿದ್ದಾರೆ ಅವರ ಜಾಗದಲ್ಲಿ ಡೇಂಜರಸ್ ಆಟಗಾರ ಬೀಸ್ಟ್ ಶೋ ಮ್ಯಾಕ್ಸ್ವೆಲ್ ಅವರು ಎಂಟ್ರಿ ಕೊಡ್ತಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಹೀಗಿರುತ್ತೆ ಡ್ಯೂಪ್ಲಸಿ ವಿರಾಟ್ ಕೊಹ್ಲಿ ಓಪನಿಂಗು ನಂಬರ್ ತ್ರೀ ಮ್ಯಾಕ್ಸ್ವೆಲ್ಲು ನಂಬರ್ ಫೋರ್ ಪಟಿದರು ನಂಬರ್ ಫೈವ್ ಗ್ರೀನು ನಂಬರ್ ಸಿಕ್ಸ್ ಕಾರ್ತಿಕ್ಕು ನಂಬರ್ ಸೆವೆನ್ ಮೈಪಾಲ್ ಲೋಮ್ರೋ ಏಯ್ಟ್ ಕರಣ್ ಶರ್ಮಾ ನೈನ್ ಸ್ವಪ್ನಲ್ ಸಿಂಗು ಲಾಕಿ ಫರ್ಗಸನ್ನು ಎಸ್ ಜಯಾಳು ಸಿರಾಜ್ ಆಡೇ ಆಡ್ತಾರೆ ಈ ಒಂದು ಪಂದ್ಯಕ್ಕೆ ವೈಶಾಖ್ ವಿಜಯ್ ಕುಮಾರ್ ಅವರನ್ನು ಕೂಡ ಹಾಕೋಬಹುದು ಅವಾಗ ನಮ್ಮ ಆರ್ ಸಿ ಬಿ ತಂಡ ಬಲಿಷ್ಠವಾಗುತ್ತೆ ಮೇ ಹದಿನೆಂಟನೇ ತಾರೀಕು ಆರ್ ಸಿ ಬಿ ತಂಡ ಸೋತರೆ ದಿನೇಶ್

ಆ ಕಡೆ ಸಿ ಎಸ್ ಕೆ ತಂಡ ಸೋತ್ರೆ ಎಂ ಎಸ್ ಧೋನಿ ಕ್ರಿಕೆಟ್ಗೆ ವಿದಾಯ ಹೇಳುವುದನ್ನ ಒಟ್ನಲ್ಲಿ ಯಾರು ಸೋತ್ರೂ ಕೂಡ ಹಾರ್ಟ್ ಬ್ರೇಕಿಂಗ್ ಆಗೋದಂತೂ ಗ್ಯಾರಂಟಿ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಬಲಿಷ್ಠವಾಗಿದೆ ಅಂತ ಹೇಳ್ಬೋದು ಕಂಪ್ಯಾರಿಸನ್ ಮಾಡಿದ್ರೆ ಸಿ ಎಸ್ ಕೆ ತಂಡಕ್ಕೆ ಲಾಸ್ಟ್ ಐದು ಪಂದ್ಯಗಳನ್ನು ನಾವು ಗೆದ್ಕೊಂಡಿದ್ದೀವಿ ನಮ್ಮ ತಂಡಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ಇನ್ಫಾರ್ಮ್ ಟೀಮ್ ಅಂದರೆ ನಮ್ಮ ಆರ್ ಸಿ ಬಿನೇ ಸಿ ಎಸ್ ಕೆ ತಂಡ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಗೆತ್ಕೊಂಡ್ಬರ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಡಿ ಸಿ ಮೇಲೆ ಗೆತ್ಕೊ ಬರ್ತಾ ಇದ್ದಾರೆ ನಮ್ಮ ತಂಡಕ್ಕೆ ಗೋಲ್ಡನ್ ಚಾನ್ಸ್ ಇದೆ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಪೇಜ್ನ ಫಾಲೋ ಮಾಡಿ ಲೈಕ್ ಮಾಡಿ